ಎಲ್ರಿಗೂ ನಮಸ್ಕಾರ ನಾನು ಅನುರಾಧ ಭಟ್ ಅಭಿಜ್ಞಾಲ್ ಹೌಸಿರೀಸ್ ಯೂಟ್ಯೂಬ್ ಚಾನಲಿಗೆ ಎಲ್ರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಐ ಪಿ ಸಿಯ ಮೇಲೆ ಸೆಕ್ಷನ್ಸ್ ಮೇಲೆ ಕೇಳಿರ್ತಕ್ಕಂಥ ಕ್ವಶನ್ಸ್ಗಳ ಮೂರನೇ ಭಾಗವನ್ನು ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ದೇವೆ ಹಾಗಾದರೆ ಶುರು ಮಾಡೋಣ ಇಪ್ಪತ್ತೊಂದು ಕ್ವಶನ್ಸ್ಗಳನ್ನು ನಾವು ಸಾಲ್ವ್ ಮಾಡಿದ್ವಿ ಈಗಾಗಲೇ ಇಪ್ಪತ್ತೆರಡನೇ ಕ್ವಶನ್ ಇವತ್ತು ಇನ್ ವಿಚ್ ಸೆಕ್ಷನ್ ಆಫ್ ದಿ ಐ ಪಿ ಸಿ ದ ಡೆಫಿನೇಷನ್ ಆಫ್ ಕ್ರಿಮಿನಲ್ ಕಾನ್ಸ್ಪಿರಸಿ ಇಸ್ ಗಿವನ್ ಕ್ರಿಮಿನಲ್ ಕಾನ್ಸ್ಪಿರಸಿಯ ಡೆಫಿನೇಷನ್ನು ಯಾವ ಸೆಕ್ಷನಲ್ಲಿ ಕೊಡಲಾಗಿದೆ ಅಂತ ಇಲ್ಲಿ ಕೇಳ್ ಕೇಳ್ತಾ ಇದ್ದಾರೆ ಕ್ರಿಮಿನಲ್ ಕಾನ್ಸ್ಪಿರಸಿ ಐ ಪಿ ಸಿಯ ಚಾಪ್ಟರ್ ಫೈವ್ ಎನಲ್ಲಿ ಬರುವಂಥದ್ದು ಚಾಪ್ಟರ್ ಫೈವ್ ಎನಲ್ಲಿ ಸೆಕ್ಷನ್ ಒನ್ ಟ್ವೆಂಟಿ ಎನಲ್ಲಿ ಇದರ ಅನ್ನು ಕೊಟ್ಟಿದ್ದಾರೆ ಸೊ ಸೆಕ್ಷನ್ ಒನ್ ಟ್ವೆಂಟಿ ಏನ ಪ್ರಕಾರ ಕ್ರಿಮಿನಲ್ ಕಾನ್ಸ್ಪಿರಸಿ ಅಂತ ಯಾವಾಗ ಕರಿಬಹುದು ಕ್ರಿಮಿನಲ್ ಕಾನ್ಸ್ಪಿರಸಿ ಯಾವಾಗ ಆಗತ್ತೆ ಅಂದರೆ ಒಂದು ಅಗ್ರಿಮೆಂಟ್ ಇರಬೇಕು ಆ ಅಗ್ರಿಮೆಂಟ್ ಒಂದು ಅಫೆನ್ಸ್ ಮಾಡಲಿಕ್ಕೆ ಆಗಿರ್ಬೋದು ಒಂದು ಅಪರಾಧ ಮಾಡಲಿಕ್ಕೆ ಆಗಿರ್ಬೋದು ಒಂದು ಅಪರಾಧ ಮಾಡಲಿಕ್ಕೋಸ್ಕರ ಒಂದು ಅಗ್ರಿಮೆಂಟ್ ಆಗಿದ್ದರೆ ಅದು ಎಷ್ಟು ಜನರ ಮಧ್ಯದಲ್ಲಿ ಇಬ್ಬರು ಅಥವಾ ಇಬ್ಬರಿಗಿಂತ ಜಾಸ್ತಿ ಜನರ ಮಧ್ಯದಲ್ಲಿ ಒಂದು ಒಫೆನ್ಸ್ ಮಾಡಲಿಕ್ಕೋಸ್ಕರ ಒಂದು ಅಗ್ರಿಮೆಂಟ್ ಆಗಿದ್ದರೆ ಈ ಅಗ್ರಿಮೆಂಟ್ ಏನಿರುತ್ತೆ ಅದು ಕ್ರಿಮಿನಲ್ ಕಾನ್ಸ್ಪಿರಸಿ ಅಂತ ಕರೆಸ್ಕೊಳ್ಳುತ್ತೆ ಮತ್ತೊಂದು ಒಫೆನ್ಸ್ ಆಗಿರಬೇಕಂತ ಇಲ್ಲ ಒಂದು ಇಲ್ಲಿಗಲ್ ಆ್ಯಕ್ಟ್ ಇಲ್ಲಿಗಲ್ ಆ್ಯಕ್ಟನ್ನು ಮಾಡಲಿಕ್ಕೋಸ್ಕರ ಇಬ್ಬರು ಅಥವಾ ಇಬ್ಬರಿಗಿಂತ ಜಾಸ್ತಿ ವ್ಯಕ್ತಿಗಳ ಮಧ್ಯೆ ಒಂದು ಅಗ್ರಿಮೆಂಟ್ ಆಗಿದ್ದರೆ ಮತ್ತು ಅಥವಾ ಇಲ್ಲಿಗಲ್ ಆಕ್ಟ್ ಆಗಿರಬೇಕಂತ ಇಲ್ಲ ಒಂದು ಲೀಗಲ್ ಆ್ಯಕ್ಟ್ ಒಂದು ಲೀಗಲ್ ಆ್ಯಕ್ಟನ್ನು ಇಲ್ಲೀಗಲ್ ಅಲ್ಲಿ ಮಾಡಲಿಕ್ಕೋಸ್ಕರ ಒಂದು ತಪ್ಪು ದಾರಿಯಲ್ಲಿ ಮಾಡಲಿಕ್ಕೋಸ್ಕರ ಒಂದು ಒಪ್ಪಂದ ಆಗಿದ್ದರೆ ಮತ್ತು ಇದು ಒಪ್ಪಂದ ಆಗಿದ್ದಷ್ಟೇ ಸಾಕಾಗೋದಿಲ್ಲ ಈ ಸಂದರ್ಭದಲ್ಲಿ ಅದರ ಪ್ರಕಾರ ಒಂದು ಫರ್ದರ್ ಆ್ಯಕ್ಟ್ ಆಗಿರಬೇಕು ಆ ಅಗ್ರಿಮೆಂಟ್ನ ಪ್ರಕಾರ ಮುಂದುವರೆದು ಒಂದು ಆ್ಯಕ್ಟ್ ಆಗಿದ್ದರೆ ಆಗ ಅದು ಕ್ರಿಮಿನಲ್ ಕಾನ್ಸ್ಪಿರಸಿಯ ಡೆಫಿನಿಷನಲ್ಲಿ ಕವರ್ ಆಗುತ್ತೆ ಸೊ ಒಂದು ಅಪರಾಧ ಮಾಡಲಿಕ್ಕೋಸ್ಕರ ಒಂದು ಅಗ್ರಿಮೆಂಟ್ ಆಗಿದ್ದರೆ ಆ ಅಗ್ರಿಮೆಂಟ್ ಅಷ್ಟೇ ಕ್ರಿಮಿನಲ್ ಕಾನ್ಸ್ಪಿರಸಿ ಅಂತ ಅಂತ ಕರೆಸ್ಕೊಳ್ಳುತ್ತೆ ಆದರೆ ಇಲ್ಲೀಗಲ್ ಆ್ಯಕ್ಟ್ ಮಾಡಲಿಕ್ಕೋಸ್ಕರ ಅಥವಾ ಲೀಗಲ್ ಆ್ಯಕ್ಟನ್ನು ಇಲ್ಲೀಗಲ್ ವೇನಲ್ಲಿ ಮಾಡಲಿಕ್ಕೋಸ್ಕರ ಒಂದು ಅಗ್ರಿಮೆಂಟ್ ಆಗಿದ್ದರೆ ಇದೆಷ್ಟು ಅಗ್ರಿಮೆಂಟ್ ಸಾಕಾಗೋದಿಲ್ಲ ಅದರ ಪ್ರಕಾರ ಒಂದು ಮುಂದುವರಿದು ಒಂದು ಆ್ಯಕ್ಟ್ ಸಹ ಆಗಿರಬೇಕು ಆವಾಗ ಅದು ಕ್ರಿಮಿನಲ್ ಕಾನ್ಸ್ಪೆರೆಸಿ ಡೆಫಿನೇಷನಲ್ಲಿ ಕವರ್ ಆಗುತ್ತೆ ಈ ಒಫೆನ್ಸ್ ಮತ್ತು ಇಲ್ಲಿಗಲ್ ಆ್ಯಕ್ಟ್ನ ಮಧ್ಯೆ ಏನು ಡಿಫ್ರೆನ್ಸ್ ಅಂತ ನೋಡಲಿಕ್ಕೆ ಹೋದರೆ ಈ ಇಲ್ಲಿಗಲ್ ಆ್ಯಕ್ಟ್ ಅನ್ನೋದು ಒಂದು ವಾಸ್ಟ್ ಟರ್ಮ್ ಇಲ್ಲಿಗಲ್ ಆ್ಯಕ್ಟ್ ನಾವು ಇದು ಈ ಸರ್ಕಲನ್ನು ಇಲ್ಲಿಗಲ್ ಆ್ಯಕ್ಟ್ ಅಂತ ಕನ್ಸಿಡರ್ ಮಾಡಿದರೆ ಅದರೊಳಗೆ ಯಾವುದ್ಯಾದು ಬರುತ್ತೆ ಒಂದು ಒಫೆನ್ಸ್ ಸಹ ಕವರ್ ಆಗುತ್ತೆ ಒಫೆನ್ಸ್ ಅಂದರೆ ಯಾವುದು ಒಫೆನ್ಸ್ ಐ ಪಿ ಸಿ ಅಲ್ಲಿ ಪನಿಷಬಲ್ ಆಗಿರುವಂಥದ್ದು ಆಗಿರ್ಬೋದು ಅಥವಾ ಬೇರೆ ಸ್ಪೆಷಲ್ ಲೋನಲ್ಲಿ ಪನಿಷಬಲ್ ಆಗಿರುವಂಥ ಆ್ಯಕ್ಟ್ ಆಗಿರ್ಬೋದು ಅಥವಾ ಒಂದು ಲೋಕಲ್ ಲೋನಲ್ಲಿ ಪನಿಷಬಲ್ ಆಗಿರುವಂಥ ಆ್ಯಕ್ಟ್ ಇರ್ಬೋದು ಅದು ಒಫೆನ್ಸ್ ಅಂತ ಆಗುತ್ತೆ ಅಥವಾ ಬೇರೆ ಯಾವುದೇ ಲಾ ಬೇರೆ ಯಾವುದೇ ಕಾನೂನು ಒಂದು ಪ್ರೊಹಿಬಿಟ್ ಮಾಡಿರುವಂಥ ಆ್ಯಕ್ಟ್ ಅದು ಸಹ ಇಲ್ಲಿಗಲ್ ಆ್ಯಕ್ಟಲ್ಲಿ ಕವರ್ ಆಗುತ್ತೆ ಅಥವಾ ಮತ್ತೊಂದೇನೆಂದರೆ ಒಂದು ಸಿವಿಲ್ ಆ್ಯಕ್ಷನ್ ತಗೊಳ್ಳಿಕ್ಕೆ ಏನೇನು ಗ್ರೌಂಡ್ಸ್ ನೆಸಸರಿ ಆಗಿರುತ್ತೋ ಆ ಗ್ರೌಂಡ್ ಸಹ ಆ ಇಲ್ಲಿಗಲ್ ಆ್ಯಕ್ಟಲ್ಲಿ ಕವರ್ ಆಗುತ್ತೆ ಸೊ ಇಲ್ಲಿಗಲ್ ಆ್ಯಕ್ಟಿಗೆ ಒಂದು ಫರ್ದರ್ ಒಂದು ಆ್ಯಕ್ಟ್ ಆಗಿರಬೇಕು ಒಫೆನ್ಸಿಗಾದರೆ ಬರೀ ಒಂದು ಅಗ್ರಿಮೆಂಟ್ ಆಗಿದ್ದರೆ ಅದು ಸಾಕಾಗತ್ತೆ ಅನ್ನೋದು ಸೆಕ್ಷನ್ ಒನ್ ಟ್ವೆಂಟಿ ಎನಲ್ಲಿ ಕೊಟ್ಟಿದ್ದಾರೆ ಇದು ಬಿ ಎನ್ ಎಸ್ ಅಲ್ಲಿ ಆಗುವಾಗ ಇದರದ್ದು ಕರೆಸ್ಪಾಂಡಿಂಗ್ ಸೆಕ್ಷನ್ ಯಾವುದಾಗತ್ತೆ ಅಂದರೆ ಸೆಕ್ಷನ್ ಸಿಕ್ಸ್ಟಿ ಒನ್ ಆಗತ್ತೆ ಸೆಕ್ಷನ್ ಸಿಕ್ಸ್ಟಿ ಒನ್ ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ ವೇಜಿಂಗ್ ಆರ್ ಅಟೆಪ್ಟಿಂಗ್ ಟು ವೇಜ್ ಆರ್ ಅಬೇಟಿಂಗ್ ವೇಜಿಂಗ್ ಫಾರ್ ವಾರ್ ಅಗೇನ್ಸ್ಟ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಇಸ್ ಪನಿಷಬಲ್ ಅಂಡರ್ ಡ್ಯಾಶ್ ಆಫ್ ದಿ ಐ ಪಿ ಸಿ ಭಾರತದ ಸರ್ಕಾರದ ವಿರುದ್ಧ ಒಂದು ಯುದ್ಧವನ್ನು ಮಾಡುವಂಥದ್ದು ಅಥವಾ ಯುದ್ಧವನ್ನು ಮಾಡಲಿಕ್ಕೆ ಪ್ರಯತ್ನಿಸುವಂಥದ್ದು ಅಥವಾ ಅಬೇಟಿಂಗ್ ಯುದ್ಧ ಮಾಡಲಿಕ್ಕೋಸ್ಕರ ಒಂದು ಅಬೇಟ್ ಮಾಡುವಂಥದ್ದು ದುಷ್ಪ್ರೇರಣೆಯನ್ನು ಕೊಡುವಂಥದ್ದು ಯಾವ ಸೆಕ್ಷನಲ್ಲಿ ಐ ಪಿ ಸಿ ಯಾವ ಸೆಕ್ಷನಲ್ಲಿ ಪನಿಷಬಲ್ ಆಗಿದೆ ಅನ್ನೋದು ಇಲ್ಲಿ ಕೇಳ್ತಾ ಇದ್ದಾರೆ ಇಲ್ಲಿ ಸೆಕ್ಷನ್ ಯಾವುದಾಗತ್ತೆ ಸೆಕ್ಷನ್ ಸೆಕ್ಷನ್ ಒನ್ ಟ್ವೆಂಟಿ ಒನ್ನಲ್ಲಿ ಇದಕ್ಕೆ ಪನಿಷಬಲ್ ಮಾಡಿದ್ದಾರೆ ಇದರ ಪನಿಷ್ಮೆಂಟ್ ಏನು ಕೊಟ್ಟಿದ್ದಾರೆ ಡೆತ್ ಸೆಂಟೆನ್ಸನ್ನು ಕೊಡ್ಬೋದು ಅಥವಾ ಲೈಫ್ ಇಂಪ್ರಿಸನ್ಮೆಂಟನ್ನು ಕೊಡ್ಬೋದು ಯಾರು ಭಾರತದ ಸರ್ಕಾರದ ವಿರುದ್ಧ ಒಂದು ಯುದ್ಧವನ್ನು ಮಾಡ್ತಾರೋ ಅಥವಾ ಅದಕ್ಕೆ ಪ್ರಯತ್ನಿಸ್ತಾರೋ ಅಥವಾ ಅದನ್ನು ದುಷ್ಪ್ರೇರಣೆಯನ್ನು ಮಾಡ್ತಾರೋ ಅವರಿಗೆ ಆಗಿ ಪನಿಷಬಲ್ ಆಗಿ ಒಂದು ಡೆತ್ ಅಥವಾ ಲೈಫ್ ಇಂಪ್ರಿಸನ್ಮೆಂಟನ್ನು ಕೊಡ್ಬೋದು ಅನ್ನೋದು ಸೆಕ್ಷನ್ ಒನ್ ಟ್ವೆಂಟಿ ಒನ್ನಲ್ಲಿ ಕೊಟ್ಟಿದ್ದಾರೆ ಇದರ ಕರೆಸ್ಪಾಂಡಿಂಗ್ ಸೆಕ್ಷನ್ ಒನ್ ಫಾರ್ಟಿ ಸೆವೆನ್ ಆಗುತ್ತೆ ಇದು ಯಾವ ಥರ ಒಫೆನ್ಸ್ ಇದು ಒಫೆನ್ಸ್ ಅಗೇನ್ಸ್ಟ್ ಸ್ಟೇಟಲ್ಲಿ ಬರುವಂಥದ್ದು ಚಾಪ್ಟರ್ ಸಿಕ್ಸಲ್ಲಿ ಅಲ್ಲಿ ಐ ಪಿ ಸಿಯ ಚಾಪ್ಟರ್ ಸಿಕ್ಸಲ್ಲಿ ಅಲ್ಲಿ ಬರುವಂಥದ್ದು ನೆಕ್ಸ್ಟ್ ವಿಚ್ ಸೆಕ್ಷನ್ ಆಫ್ ದಿ ಇಂಡಿಯನ್ ಪಿನಲ್ ಕೋಡ್ ಡಿಫೈನ್ಸ್ ಸೆಡಿಷನ್ ಸೆಡಿಷನ್ ಅನ್ನುವ ಶಬ್ದವನ್ನು ಯಾವ ಸೆಕ್ಷನ್ ಅಲ್ಲಿ ಡಿಫೈನ್ ಮಾಡಲಾಗಿದೆ ಐ ಪಿ ಸಿಯಲ್ಲಿ ಅಂತ ಐ ಪಿ ಸಿಯಲ್ಲಿ ಇದು ಸೆಕ್ಷನ್ ಇದು ಸಹ ಒಫೆನ್ಸ್ ಅಗೇನ್ಸ್ಟ್ ಸ್ಟೇಟಲ್ಲಿ ಬರುವಂಥದ್ದು ಒಫೆನ್ಸ್ ಅಗೇನ್ಸ್ಟ್ ಇದು ಸೆಕ್ಷನ್ 124 ಟ್ವೆಂಟಿ ಫೋರ್ ಎ ಬರುತ್ತೆ ಯಾ ಸೆಡಿಷನ್ ಅಂದರೆ ಏನು ಸೆಡಿಷನ್ ಅಂದರೆ ಇದಕ್ಕೆ ಕನ್ನಡದಲ್ಲಿ ರಾಜದ್ರೋಹ ಅಂತ ಕರಿಬೋದು ಇದಕ್ಕೆ ಏನು ಇದರ ಮೀನಿಂಗ್ ಅಂದರೆ ಐ ಪಿ ಸಿಯ ಪ್ರಕಾರ ಯಾರು ನಮ್ಮ ಭಾರತದ ಸರ್ಕಾರದ ವಿರುದ್ಧ ಒಂದು ದ್ವೇಷದ ಭಾವನೆಯನ್ನು ಬಿತ್ತಲಿಕ್ಕೆ ಟ್ರೈ ಮಾಡ್ತಾರೋ ಅಥವಾ ಬಿತ್ತುತ್ತಾರೋ ಅಥವಾ ಅದರ ಬಗ್ಗೆ ಕೀಳಾಗಿ ಮಾತಾಡುವಂಥದ್ದು ಸರ್ಕಾರದ ಬಗ್ಗೆ ಅಥವಾ ಅಸಮಾಧಾನವನ್ನು ವ್ಯಕ್ತಪಡಿಸುವಂಥದ್ದು ಇದೆಲ್ಲ ಈ ಸೆಡಿಷನ್ ಡೆಫಿನೇಷನಲ್ಲಿ ಕವರ್ ಆಗುತ್ತೆ ಈಗ ಇದು ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಈ ಸೆಕ್ಷನನ್ನು ತೆಗೆದಿದ್ದಾರೆ ಯಾಕೆಂದರೆ ಈ ಸೆಕ್ಷನನ್ನು ತುಂಬ ಮಿಸ್ಯೂಸ್ ಮಾಡ್ಕೊಳ್ತಾರೆ ಅಂತ ಅನ್ನುವ ದೃಷ್ಟಿಯಲ್ಲಿ ನಮ್ಮ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ವಿರುದ್ಧ ಈ ಸೆಕ್ಷನ್ ಸೆಕ್ಷನನ್ನು ಅನ್ನುವ ಕಾರಣಕ್ಕೆ ಈ ಸೆಕ್ಷನನ್ನು ಹಾಕಿದ್ದಾರೆ ಈಗ ನೆಕ್ಸ್ಟ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಸೆಕ್ಷನ್ಸ್ ಆಫ್ ದಿ ಐ ಪಿ ಸಿ ಪ್ರಿಪರೇಷನ್ ಈಸ್ ಪನಿಷೆಬಲ್ ಐ ಪಿ ಯಾವ ಯಾವುದಕ್ಕೆ ಪನಿಷ್ಮೆಂಟ್ ಕೊಟ್ಟಿರ್ತಾರೆ ಒಂದು ಒಂದು ಅಫೆನ್ಸ್ ಮಾಡಾದ ಮೇಲೆ ಈ ಅಪರಾಧವನ್ನು ಮಾಡಿದರೆ ಇಂತಿಷ್ಟು ಪನಿಷ್ಮೆಂಟ್ ಅಂತ ಕೊಟ್ಟಿರ್ತಾರೆ ಅಥವಾ ಯಾರು ಆ ಅಫೆನ್ಸ್ ಮಾಡಲಿಕ್ಕೆ ಯಾರು ಆ ಅಫೆನ್ಸ್ ಮಾಡಲಿಕ್ಕೆ ಅಟೆಂಪ್ಟ್ ಮಾಡ್ತಾರೋ ಪ್ರಯತ್ನಿಸ್ತಾರೋ ಅಟೆಂಪ್ಟ್ ಮಾಡಿ ಮಾಡೋದಕ್ಕೆ ಪನಿಷ್ಮೆಂಟ್ ಕೊಟ್ಟಿರ್ತಾರೆ ಆದರೆ ಮೂರು ಸೆಕ್ಷನ್ಸ್ಗಳಲ್ಲಿ ಒಂದು ಅಪರಾಧವನ್ನು ಮಾಡಲಿಕ್ಕೋಸ್ಕರ ತಯಾರಿ ನಡೆಸ್ತಾರಲ್ಲ ಪ್ರಿಪರೇಷನ್ ಮಾಡ್ತಾರಲ್ಲ ಅದಕ್ಕೂ ಸಹ ಪನಿಷ್ಮೆಂಟನ್ನು ಕೊಡಲಾಗಿದೆ ಅದು ಯಾವ ಯಾವುದು ಅಂದರೆ ಸೆಕ್ಷನ್ ಒನ್ ಟ್ವೆಂಟಿ ಟು ಒನ್ ಟ್ವೆಂಟಿ ಸಿಕ್ಸ್ ಮತ್ತು ತ್ರೀ ನೈಂಟಿ ನೈನ್ ಈ ಸೆಕ್ಷನ್ ಒನ್ ಟ್ವೆಂಟಿ ಟು ಯಾವುದ್ರ ಬಗ್ಗೆ ಹೇಳುತ್ತೆ ಈ ಯುದ್ಧ ಮಾಡಲಿಕ್ಕೋಸ್ಕರ ಈ ವೆಪನ್ಸನ್ನು ಆರ್ಮ್ಸನ್ನು ಕಲೆಕ್ಟ್ ಮಾಡ್ತಾರಲ್ಲ ಆ ಥರ ಕಲೆಕ್ಟ್ ಇಟ್ಕೊಂಡ್ರೆ ಸಂಗ್ರಹಿಸಿ ಇಟ್ಕೊಂಡಿದ್ರೆ ಅದು ಪನಿಷಬಲ್ ಆಗಿರುತ್ತೆ ಸೆಕ್ಷನ್ ಒನ್ ಟ್ವೆಂಟಿ ಸಿಕ್ಸ್ ಯಾವುದರ ಮೇಲೆ ಬರುತ್ತೆ ಯಾವಾಗ ನಮ್ಮ ಭಾರತ ಸರ್ಕಾರ ಯಾವ ರಾಜ್ಯದೊಡನೆ ಯಾವ ದೇಶದೊಡನೆ ಒಂದು ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿದೆಯೋ ಅಂಥ ರಾಷ್ಟ್ರವನ್ನು ಲೂಟಿ ಮಾಡಲಿಕ್ಕೋಸ್ಕರ ಅಥವಾ ಲೂಟಿ ಮಾಡಲಿಕ್ಕೆ ಪ್ರಿಪರೇಷನ್ ಮಾಡ್ಕೊಂಡಿದ್ರೆ ಅಂಥದ್ದು ಅಂಥದ್ದು ಈ ಒನ್ ಟ್ವೆಂಟಿ ಸಿಕ್ಸಲ್ಲಿ ಪನಿಷಬಲ್ ಆಗಿರುತ್ತೆ ಅಥವಾ ಸೆಕ್ಷನ್ ತ್ರೀ ನೈಂಟಿ ನೈನ್ ತ್ರೀ ನೈಂಟಿ ನೈನ್ ಡಕೌಟಿ ಬಗ್ಗೆ ಹೇಳುವಂಥದ್ದು ಯಾರು ದರೋಡೆ ಮಾಡಲಿಕ್ಕೋಸ್ಕರ ಒಂದು ತಯಾರಿ ಮಾಡಿಕೊಂಡಿರ್ತಾರೆ ಆ ಪ್ರಿಪರೇಷನಿಗೆ ಇದು ಪನಿಷಬಲ್ ಪನಿಷ್ಮೆಂಟನ್ನು ಇದರಲ್ಲಿ ಕೊಡಲಾಗಿದೆ ಇದಕ್ಕೆ ಬಿ ಎನ್ ಎಸ್ಸಲ್ಲಿ ಸೆಕ್ಷನ್ ಒನ್ ಟ್ವೆಂಟಿ ಟೂಗೆ ಸೆಕ್ಷನ್ ಒನ್ ಫೋರ್ಟಿ ನೈನ್ ಬರುತ್ತೆ ಬಿ ಎನ್ ಎಸ್ ಅಲ್ಲಿ ಒನ್ ಟ್ವೆಂಟಿ ಸಿಕ್ಸಲ್ಲಿ ಒನ್ ಟ್ವೆಂಟಿ ಸಿಕ್ಸಿಗೆ ಒನ್ ಫಿಫ್ಟಿ ಫೋರ್ ಬರುತ್ತೆ ತ್ರೀ ನೈಂಟಿ ನೈನಿಗೆ ಸೆಕ್ಷನ್ ತ್ರೀ ಹಂಡ್ರೆಡ್ ಆ್ಯಂಡ್ ಟೆನ್ ಕ್ಲಾಸ್ ಫೋರ್ ಬರುತ್ತೆ ಈ ತ್ರೀ ಹಂಡ್ರೆಡ್ ಆ್ಯಂಡ್ ಟೆನ್ ಡಕಾಯಿಟಿ ಬಗ್ಗೆ ಇರುವಂಥ ಸೆಕ್ಷನ್ನು ಬೇರೆ ಬೇರೆ ಕ್ಲಾಸಸ್ಗಳಲ್ಲಿ ಈ ತ್ರೀ ನೈಂಟಿ ನೈನು ಯಾವುದಕ್ಕೆ ಕೊಟ್ಟಿದ್ದಾರೆ ಪ್ರಿಪ್ರೇಷನ್ಗೆ ಕೊಟ್ಟಿದ್ದಾರೆ ಹೀಗೆ ಬೇರೆ ಬೇರೆ ಸೆಕ್ಷನ್ ಐ ಪಿ ಸಿ ಬೇರೆ ಬೇರೆ ಸೆಕ್ಷನ್ಸ್ಗಳಲ್ಲಿ ಡಕೌಟಿಯ ಅದರ ಬಗ್ಗೆ ಪನಿಷ್ಮೆಂಟ್ ಕೊಡಲಾಗಿತ್ತು ಇದೆಲ್ಲ ಒಂದೇ ಸೆಕ್ಷನಲ್ಲಿ ಈಗ ಕ್ಲಬ್ ಮಾಡಿ ತ್ರೀ ಹಂಡ್ರೆಡ್ ಆ್ಯಂಡ್ ಟೆನ್ ಈಗ ಕ್ಲಾಸ್ ಫೋರಲ್ಲಿ ಅದರ ಪ್ರಿಪ್ರೇಷನಿಗೆ ಪನಿಷ್ಮೆಂಟನ್ನು ಕೊಡಲಾಗಿದೆ ನೆಕ್ಸ್ಟ್ ಅನ್ಲಾಫುಲ್ ಅಸೆಂಬ್ಲಿ ಹ್ಯಾಸ್ ಬಿನ್ ಡಿಫೈನ್ಡ್ ಇನ್ ದ ಇಂಡಿಯನ್ ಪೀನಲ್ ಕೋಡ್ ಅಂಡರ್ ಅನ್ಲಾಫುಲ್ ಅಸೆಂಬ್ಲಿ ಇದು ಯಾವ ಥರದ ಒಫೆನ್ಸು ಇದು ಪಬ್ಲಿಕ್ ಟ್ರಾಂಕ್ವಿಲಿಟಿ ಪಬ್ಲಿಕ್ ಟ್ರಾಂಕ್ವಿಲಿಟಿ ವಿರುದ್ಧ ಈ ಸಾರ್ವಜನಿಕ ನೆಮ್ಮದಿ ಕೆಡಿಸಲಿಕ್ಕೋಸ್ಕರ ಯಾವ ಆ್ಯಕ್ಟ್ಗಳು ಅಪರಾಧ ಅಂತ ಕರೆಸ್ಕೊಳ್ಳುತ್ತೋ ಆ ಅಪರಾಧಗಳಲ್ಲಿ ಇದು ಬರುತ್ತೆ ಅನ್ಲಾಫುಲ್ ಅಸೆಂಬ್ಲಿ ಅಂದರೆ ಏನು ಅನ್ಲಾಫುಲ್ ಅಸೆಂಬ್ಲಿ ಅಂದರೆ ಐದು ಅಥವಾ ಐದಕ್ಕಿಂತ ಹೆಚ್ಚು ಜನ ಈ ಕೊಟ್ಟಿರುವಂಥ ಐದು ಕಾಮನ್ ಇಂಟೆನ್ಷನಿಗೋಸ್ಕರ ಅವರು ಆ ಅಸೆಂಬ್ಲಿಯನ್ನು ಮಾಡಿಕೊಂಡಿದ್ರೆ ಅದು ಅನ್ಲಾಫುಲ್ ಅಸೆಂಬ್ಲಿ ಅಂತ ಕರೆಸ್ಕೊಳ್ಳುತ್ತೆ ಯಾವ ಕಾಮನ್ ಇಂಟೆನ್ಷನ್ಸ್ ಯಾವ ಆಬ್ಜೆಕ್ಟ್ಸಿಗಾಗಿ ಅವರು ಆ ಅನ್ಲಾಫುಲ್ ಅಸೆಂಬ್ಲಿ ಮಾಡ್ಕೊಂಡಿದ್ದಾರೆ ಅಂದರೆ ಒಂದು ಒಂದು ಗೌರ್ಮೆಂಟನ್ನು ನಮ್ಮ ಭಾರತದ ಗೌರ್ಮೆಂಟನ್ನು ಹೆದರಿಸ್ಲಿಕ್ಕೋಸ್ಕರ ಅವರ ಬಲ ತೋರಿಸಿ ಹಿಂಸೆ ಮೂಲಕ ಭಾರತಕ್ಕೆ ಭಾರತದ ಗೌರ್ಮೆಂಟಿಗೆ ಹೆದರಿಸ್ಲಿಕ್ಕೋಸ್ಕರ ಅಥವಾ ಬೇರೆ ಯಾರದೋ ಪ್ರಾಪರ್ಟಿಯನ್ನು ಅವರ ಪೊಸೆಷನಿಗೆ ತೊಗೊಳ್ಳಿಕ್ಕೋಸ್ಕರ ಬಲವಂತದಿಂದ ತೊಗೊಳ್ಳಿಕ್ಕೋಸ್ಕರ ಅಥವಾ ಬೇರೆಯವರಿಗೆ ಬಲವಂತ ಒಂದು ಇಲ್ಲಿಗಲ್ ಆ್ಯಕ್ಟ್ ಮಾಡಲಿಕ್ಕೋಸ್ಕರ ಕಂಪೆಲ್ ಮಾಡಲಿಕ್ಕೋಸ್ಕರ ಅವರು ಅವರ ಇಂಟೆನ್ಷನ್ ಇದ್ದರೆ ಅಥವಾ ಯಾವುದು ಕಾನೂನಲ್ಲಿ ಏನು ಹೇಳಲಾಗಿರುತ್ತೋ ಅದನ್ನು ಜಾರಿ ತರಲಿಕ್ಕೆ ಯಾರು ಅದನ್ನು ರಿಸ್ ರಿಜಿಸ್ಟ್ ಮಾಡಲಿಕ್ಕೋಸ್ಕರ ಅವರು ಅನ್ಲಾಫುಲ್ ಅಸೆಂಬ್ಲಿಯನ್ನು ಮಾಡ್ಕೊಂಡಿದ್ರೆ ಅಥವಾ ಅಥವಾ ಒಂದು ಮಿಶ್ಚೇಫ್ ಮಾಡಲಿಕ್ಕೋಸ್ಕರ ತೊಂದರೆ ಮಾಡಲಿಕ್ಕೋಸ್ಕರ ಬೇರೆಯವರಿಗೆ ಅವರ ಕಾಮನ್ ಇಂಟೆನ್ಷನ್ ಆಗಿದ್ದರೆ ಈ ಐದು ಆಬ್ಜೆಕ್ಟ್ಸ್ಗಳು ಆಬ್ಜೆಕ್ಟ್ಸ್ಗಳಗೋಸ್ಕರ ಅವರು ಅನ್ಲಾಫುಲ್ ಅಸೆಂಬ್ಲಿಯನ್ನು ಏನಾದರೂ ಮಾಡ್ಕೊಂಡಿದ್ರೆ ಆವಾಗ ಒಂದು ಸಭೆ ಒಂದು ಕೂಟವನ್ನು ಮಾಡಿಕೊಂಡಿದ್ರೆ ಅದು ಅನ್ಲಾಫುಲ್ ಅಸೆಂಬ್ಲಿ ಅಂತ ಕರೆಸ್ಕೊಳ್ಳುತ್ತೆ ಇದು ಅನ್ಲಾಫುಲ್ ಅಸೆಂಬ್ಲಿಯನ್ನು ಯಾವ ಸೆಕ್ಷನಲ್ಲಿ ಡಿಫೈನ್ ಮಾಡಲಾಗಿದೆ ಅನ್ಲಾಫುಲ್ ಅಸೆಂಬ್ಲಿಯನ್ನು ಸೆಕ್ಷನ್ ಒನ್ ಫೋರ್ಟಿ ಒನ್ನಲ್ಲಿ ಡಿಫೈನ್ ಮಾಡಲಾಗಿದೆ ಇದು ಬಿ ಎನ್ ಎಸ್ ಅಲ್ಲಿ ಬರುವಾಗ ಸೆಕ್ಷನ್ ಒನ್ ಏಯ್ಟಿ ನೈನ್ ಆಗುತ್ತೆ next joining unlawful assembly armed with deadly weapons has been dealt with under dash of the indian penal code ಈ ಅನ್ಲಾಫುಲ್ ಅಸೆಂಬ್ಲಿಯನ್ನು ಯಾರು ಹತ್ರ ಡೆಡ್ಲಿ ವೆಪನ್ಸ್ ಇರುತ್ತೋ ಡೆಡ್ಲಿ ವೆಪನ್ಸ್ ಅಂದರೆ ಯಾವ ವೆಪನಿಂದ ಯು ಆಯುಧದಿಂದ ಹಲ್ಲೆ ಮಾಡಿದ್ರೆ ಆ ಹಲ್ಲೆಗೊಳಗಾಗಿರುವಂಥ ವ್ಯಕ್ತಿಯ ಸಾವು ಸಂಭವಿಸುವಂಥ ಚಾನ್ಸಸ್ ಇರುತ್ತೋ ಅಂಥ ವೆಪನ್ಸ್ ಇರುವಂಥ ವ್ಯಕ್ತಿ ಅನ್ಲಾಫುಲ್ ಅಸೆಂಬ್ಲಿಯನ್ನು ಜಾಯ್ನ್ ಆದರೆ ಅದು ಅವನಿಗೆ ಅದು ಪನಿಷಬಲ್ ಆಗಿರುತ್ತೆ ಅಂಥ ವ್ಯಕ್ತಿಗೆ ಪನಿಷ್ಮೆಂಟನ್ನು ಕೊಡಲಾಗತ್ತೆ ಅನ್ನೋದು ಯಾವುದರಲ್ಲಿ ಕೊಡಲಾಗಿದೆ ಸೆಕ್ಷನ್ ಒನ್ ಫೋರ್ಟಿ ಫೋರಲ್ಲಿ ಕೊಡಲಾಗಿದೆ ಇದು ಸೆಕ್ಷನ್ ಒನ್ ಫೋರ್ಟಿ ಫೋರ್ ಬಿ ಎನ್ ಎಸ್ ಅಲ್ಲಿ ಬರುವಾಗ ಒನ್ ಏಯ್ಟಿ ನೈನಲ್ಲಿ ಬರುತ್ತೆ ಅನ್ಲಾಫುಲ್ ಅಸೆಂಬ್ಲಿ ಸಹ ಒನ್ ಏಯ್ಟಿ ನೈನಲ್ಲಿತ್ತು ಇದು ಕ್ಲಾಸ್ ಬೇರೆ ಆಗುತ್ತೆ ಸೆಕ್ಷನ್ ಒನ್ ಏಯ್ಟಿ ನೈನ್ ಕ್ಲಾಸ್ ಫೋರಲ್ಲಿ ಯಾರು ಡೆಡ್ಲಿ ವೆಪನ್ಸ್ ಇರೋರು ಅನ್ಲಾಫುಲ್ ಅಸೆಂಬ್ಲಿಯನ್ನು ಜಾಯ್ನ್ ಆಗ್ತಾರೋ ಅವರಿಗೆ ಇಂತಿಷ್ಟು ಪನಿಷ್ಮೆಂಟ್ ಅಂತ ಸೆಕ್ಷನ್ ಒನ್ ಫೋರ್ಟಿ ಫೋರಲ್ಲಿ ಕೊಡಲಾಗಿದೆ ನೆಕ್ಸ್ಟ್ ರೈಟಿಂಗ್ ಮೀನ್ಸ್ ಯೂಸ್ ಆಫ್ ಫೋರ್ಸ್ ವೈಲೆನ್ಸ್ ಬೈ ಅನ್ ಅನ್ಲಾಫುಲ್ ಅಸೆಂಬ್ಲಿ ಆರ್ ಬೈ ಮೆಂಬರ್ ದೇರ್ ಆಫ್ ಇನ್ ಪ್ರಾಸಿಕ್ಯೂಷನ್ ಆಫ್ ಕಾಮನ್ ಆಬ್ಜೆಕ್ಟ್ ಆಫ್ ಸಚ್ ಅಸೆಂಬ್ಲಿ ಆ್ಯಸ್ ಪರ್ ರಾಯಟಿಂಗ್ ಅಂತ ಕೊಟ್ಟಿದ್ದಾರೆ ರಾಯಟಿಂಗ್ ಅಂದರೆ ಏನು ರೈಟಿಂಗ್ ಅಂದರೆ ದೊಂಬಿ ಎಪ್ಸೋದು ಅನ್ನುವಂಥ ಅರ್ಥ ಬರುತ್ತೆ ಈ ಅನ್ಲಾಫುಲ್ ಅಸೆಂಬ್ಲಿಯನ್ನು ಮಾಡ್ಕೊಂಡಿರ್ತಾರಲ್ಲ ಆ ಅನ್ಲಾಫುಲ್ ಅಸೆಂಬ್ಲಿ ಅವರ ಕಾಮನ್ ಇಂಟೆನ್ಷನನ್ನು ಅವರ ಉದ್ದೇಶನ ಪೂರೈ ಪೂರೈಸಲಿಕ್ಕೋಸ್ಕರ ಅವರೇನಾದರೂ ಹಿಂಸೆ ಅಥವಾ ಅವರ ಬಲವನ್ನು ಪ್ರಯೋಗಿಸಿದರೆ ಆಗ ಅದು ರಾಯಟಿಂಗ್ ಅಂತ ಕರೆಸ್ಕೊಳ್ಳುತ್ತೆ ಇದು ರೈಟಿಂಗ್ ಯಾವ ಇದರಲ್ಲಿ ಬರುತ್ತೆ ಸೆಕ್ಷನ್ ಒನ್ ಸೆಕ್ಷನ್ ಒನ್ ಫೋರ್ಟಿ ಸಿಕ್ಸಲ್ಲಿ ಬರುತ್ತೆ ಸೊ ಸೆಕ್ಷನ್ ಒನ್ ಫೋರ್ಟಿ ಸಿಕ್ಸ್ ಪ್ರಕಾರ ಯಾವ ಅನ್ಲಾಫುಲ್ ಅಸೆಂಬ್ಲಿ ಫೋರ್ಸ್ ಅಥವಾ ವೈಲೆನ್ಸನ್ನು ಯೂಸ್ ಮಾಡುತ್ತೋ ಅಥವಾ ಆ ಪೂರ್ತಿ ಅನ್ಲಾಫುಲ್ ಅಸೆಂಬ್ಲಿಯಲ್ಲಿರುವಂಥ ಎಲ್ಲ ವ್ಯಕ್ತಿಗಳು ಮಾಡಬೇಕಂತ ಇಲ್ಲ ಯಾರೇ ಒಂದು ಮೆಂಬರ್ ಸಹ ಈ ಥರ ವೈಲೆನ್ಸ್ ಅಥವಾ ಹಿಂಸೆಯನ್ನು ಉಪಯೋಗ್ಸಿದ್ರೆ ಅವರ ಉದ್ದೇಶನ ಪೂರೈಸಲಿಕ್ಕೋಸ್ಕರ ಆಗ ಅವರು ಈ ಸೆಕ್ಷನ್ನಲ್ಲಿ ಚಾರ್ಜ್ ಆಗ್ತಾರೆ ಎಲ್ಲ ಇಡೀ ಅನ್ಲಾಫುಲ್ ಅಸೆಂಬ್ಲಿ ಪನಿಷಬಲ್ ಆಗಿರುತ್ತೆ ಆವಾಗ ಇದು ಯಾವುದರಲ್ಲಿ ಕೊಟ್ಟಿದ್ದಾರೆ ಸೆಕ್ಷನ್ ಒನ್ ಫಾರ್ಟಿ ಸಿಕ್ಸಲ್ಲಿ ಕೊಟ್ಟಿದ್ದಾರೆ ಇದರ ಕರೆಸ್ಪಾಂಡಿಂಗ್ ಸೆಕ್ಷನ್ ಒನ್ ನೈಂಟಿ ಒನ್ ಆಗತ್ತೆ ಬಿ ಎನ್ ಎಸ್ ಅಲ್ಲಿ ನೆಕ್ಸ್ಟ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸೆಕ್ಷನ್ಸ್ ಆಫ್ ದಿ ಇಂಡಿಯನ್ ಪಿನಲ್ ಕೋಡ್ ಯೂಸಸ್ ದಿ ವರ್ಡ್ ವಾಂಟನ್ಲಿ ಅನ್ಲಿ ಅಂದರೆ ಏನು ವಾಂಟ್ ವಾಂಟನ್ಲಿ ಅನ್ನುವ ಶಬ್ದ ಯಾವ ಸೆಕ್ಷನಲ್ಲಿ ಬರುತ್ತೆ ಅಂದರೆ ಸೆಕ್ಷನ್ ಒನ್ ಫಿಫ್ಟಿ ತ್ರೀ ಆಫ್ ಐ ಪಿ ಸಿಯಲ್ಲಿ ಬರುತ್ತೆ ಇದರ ಪ್ರಕಾರ ಯಾರು ರಯಟಿಂಗ್ ಮಾಡಲಿಕ್ಕೋಸ್ಕರ ಒಂದು ದೊಂಬಿಯನ್ನು ಎಬ್ಸ್ಲಿಕ್ಕೋಸ್ಕರ ಒಂದು ಇಲ್ಲಿಗಲ್ ಆ್ಯಕ್ಟನ್ನು ಮಾಡ್ತಾರೋ ಅದು ಹೇಗೆ ಮಾಡ್ತಾರೆ ವಾಂಟನ್ಲಿ ಮಾಡ್ತಾರೆ ಬೇಕಂತ ಮಾಡ್ತಾರೆ ಯಾವುದೇ ಒಂದು ಜವಾಬ್ದಾರಿ ಇಲ್ಲದೆ ಒಂದು ರೆಕ್ಲೆಸ್ ಆಗಿ ಒಂದು ಇಲ್ಲಿಗಲ್ ಆ್ಯಕ್ಟನ್ನು ಮಾಡೋದಕ್ಕೆ ವಾಂಟನ್ಲಿ ಪ್ರೊವೊಕೇಟಿಂಗ್ ದ ರೈಟಿಂಗ್ ಅಂತ ಹೇಳ್ಬೋದು ವಿತ್ ಇಂಟೆನ್ಷನ್ ಆಫ್ ಕಾಸಿಂಗ್ ರೈಟಿಂಗ್ ಅಂತ ಹೇಳ್ಬೋದು ಸೊ ಯಾರು ಈ ಥರ ಮಾಡ್ತಾರೋ ಅವರಿಗೆ ಈ ಸೆಕ್ಷನ್ ಒನ್ ಫಿಫ್ಟಿ ತ್ರೀಯಲ್ಲಿ ಅವರು ಪನಿಷಬಲ್ ಆಗಿರ್ತಾರೆ ಉದಾಹರಣೆಗೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ದೊಂಬೆ ನೆಬ್ಬಿಸ್ಲಿಕ್ಕೋಸ್ಕರ ಒಂದು ರೈಟ್ ಮಾಡಲಿಕ್ಕೋಸ್ಕರ ಬೇರೆಯವರಿಗೆ ರೈಟ್ ಮಾಡಲಿಕ್ಕೋಸ್ಕರ ಅವನು ಏನಾದರೂ ಒಂದು ಪ್ರಾಣಿಯನ್ನು ಪಬ್ಲಿಕ್ ಪ್ಲೇಸಲ್ಲಿ ಅವನು ಅದನ್ನು ಸಾಯಿಸಿದರೆ ಅಥವಾ ಹಿಂಸೆಯನ್ನು ಕೊಟ್ಟು ಸಾಯಿಸಿದರೆ ಅಲ್ಲಿ ನೆರೆದರ್ಕ ನೆರೆದಿರ್ತಕ್ಕಂತಹ ಜನರಿಗೆ ಅವರಲ್ಲಿ ಆ ಪ್ರಾಣಿ ಬಗ್ಗೆ ಏನಾದರೂ ಒಂದು ಒಳ್ಳೆಯ ಸೆಂಟಿಮೆಂಟ್ ಇದ್ದರೆ ಆಗ ಅವರು ರಯಟ್ ಮಾಡುವ ಚಾನ್ಸಸ್ ಇರುತ್ತೆ ಹಾಗಾಗಿ ಇಲ್ಲಿ ಅವನೇನು ಮಾಡ್ದೆ ಒಂದು ಇಲ್ಲಿಗಲ್ ಆ್ಯಕ್ಟ್ ಮಾಡೋದ್ರ ಮೂಲಕ ಅದನ್ನು ಸಾಯಿಸ್ಲಿಕ್ಕೆ ಸಾಯಿಸೋದ್ರ ಸಾಯಿಸೋದ್ರ ಮೂಲಕ ಒಂದು ದೊಂಬೆಯನ್ನು ಎಬ್ಬಿಸಿದ ಆಗ ಇವನು ಪನಿಷಬಲ್ ಆಗಿರ್ತಾನೆ ಸೆಕ್ಷನ್ ಒನ್ ಫಿಫ್ಟಿ ತ್ರೀಯಲ್ಲಿ ನೆಕ್ಸ್ಟ್

ಆರೋಪ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿಗೆ ಆ ಕಮ್ಯುನಿಟಿ ಯಾ ಯಾವುದ್ರ ಮೇಲೆ ಆಗಿರ್ಬೋದು ಒಂದು ಒಂದು ಪರ್ಟಿಕ್ಯುಲರ್ ಭಾಷೆನ ಮಾತಾಡುವ ಜನಾಂಗ ಆಗಿರ್ಬೋದು ಅಥವಾ ಯಾವುದೋ ಒಂದು ರೇಸಿಗೆ ಬಿಲಾಂಗ್ ಆಗುವಂಥ ಜನ ಆಗಿರ್ಬೋದು ಅಥವಾ ಯಾವುದೋ ಒಂದು ಪ್ಲೇಸಲ್ಲಿ ಪ್ಲೇಸ್ ಆಫ್ ಬರ್ತ್ನ ಮೇಲೆ ಆಗಿರುವಂಥ ಜನಾಂಗ ಆಗಿರ್ಬೋದು ಅವರು ಆ ಗ್ರೂಪಿಗೆ ಸೇರ್ತಾರೆ ಅನ್ನುವಂಥ ಕಾರಣಕ್ಕೆ ಅವರು ನಮ್ಮ ಭಾರತದ ಸಂವಿಧಾನಕ್ಕೆ ಅವರು ಬದ್ಧರಾಗಿಲ್ಲ ಅಥವಾ ಅವರು ನಮ್ಮ ಸಾವರ್ನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ನಮ್ಮ ದೇಶ ಅದಕ್ಕೆ ಅದನ್ನು ಅವರು ಎತ್ತಿ ಹಿಡಿಯಲಿಕ್ಕೆ ಅವರು ಸಮರ್ಥರಲ್ಲ ಅನ್ನೋ ಆರೋಪಗಳನ್ನು ಅವರೇನಾದರೂ ಮಾಡಿದರೆ ಯಾರಾದರೂ ಅಥವಾ ಯಾರು ಅವರ ಹೇಳಿಕೆಗಳ ಮೂಲಕ ಈ ಬೇರೆ ಬೇರೆ ಕಮ್ಯುನಿಟೀಸ್ಗಳ ಮಧ್ಯದಲ್ಲಿ ಒಂದು ಡಿಸ್ಹಾರ್ಮನಿಯನ್ನು ಒಂದು ಅಶಾಂತಿಯನ್ನು ಮಾಡ್ತಾರೋ ಆ ಅಂಥ ವ್ಯಕ್ತಿಗಳು ಈ ಇದರಲ್ಲಿ ಕವರ್ ಆಗ್ತಾರೆ ಇದು ಯಾವುದರಲ್ಲಿ ಬರುತ್ತೆ ಇದು ಸೆಕ್ಷನ್ ಒನ್ ಫಿಫ್ಟಿ ತ್ರೀಯಲ್ಲಿ ಕವರ್ ಆಗುತ್ತೆ ಸೆಕ್ಷನ್ ಒನ್ ಫಿಫ್ಟಿ ತ್ರೀ ಬಿ ಇದರ ಕ ಸೆಕ್ಷನು ಬಿ ಎನ್ ಎಸ್ ಅಲ್ಲಿ ಆಗ ಆಗುವಾಗ ಇದು ಸೆಕ್ಷನ್ ಒನ್ ನೈಂಟಿ ಸೆವೆನ್ ಆಗತ್ತೆ ನೆಕ್ಸ್ಟ್ ಅಂಡರ್ ಇಂಡಿಯನ್ ಪಿನಲ್ ಕೋಡ್ ದ ಒಫೆನ್ಸ್ ಆಫ್ ಅಫ್ರೆ ಹ್ಯಾಸ್ ಬಿನ್ ಡಿಫೈನ್ಡ್ ಇನ್ ಅಫ್ರೆ ಅಂದರೆ ಏನು ಸಾರ್ವಜನಿಕ ಸ್ಥಳದಲ್ಲಿ ಯಾರು ಇಬ್ಬರು ಅಥವಾ ಇಬ್ ಜಾಸ್ತಿ ಜನ ಸೇರಿಕೊಂಡು ಒಂದು ಹೊಡೆದಾಟ ಮಾಡಿಕೊಳ್ಳುವಂಥದ್ದು ಫೈಟ್ ಮಾಡಿಕೊಳ್ಳುವಂಥದ್ದು ಫೈಟ್ ಮಾಡ್ಕೊಳ್ಳೋದ್ರ ಮೂಲಕ ಆ ಸಾರ್ವಜನಿಕ ನೆಮ್ಮದಿ ಏನಿರತ್ತೆ ಶಾಂತಿ ಏನಿರುತ್ತೆ ಅದನ್ನು ಕೆಡಿಸುವಂಥದ್ದು ಅವರು ಈ ಅಫ್ರೆಗೆ ಇದಾಗಿರ್ತಾರೆ ಲೈಬಲ್ ಆಗಿರ್ತಾರೆ ಈ ಅಫ್ರೆ ಡೆಫಿನೇಷನ್ ಯಾವುದರಲ್ಲಿ ಕೊಡಲಾಗಿದೆ ಸೆಕ್ಷನ್ ಒನ್ ಫಿಫ್ಟಿ ನೈನಲ್ಲಿ ಕೊಡಲಾಗಿದೆ ಇದರ ಸೆಕ್ಷನ್ ಕರೆಸ್ಪಾಂಡಿಂಗ್ ಸೆಕ್ಷನ್ ಒನ್ ನೈಂಟಿ ಫೋರಲ್ಲಿ ಬರುತ್ತೆ ಸೊ ನಾವು ಹತ್ತು ಕ್ವಶನ್ಸ್ಗಳನ್ನು ನೋಡಿದ್ವಿ ಈಗ ಸೆಕ್ಷನ್ಸ್ ಮೇಲೆ ಯಾವ್ದ್ಯಾವುದು ಕ್ವಶನ್ಸ್ ಬಂದಿತ್ತು ಅನ್ನೋದ್ರ ಮೇಲೆ ಅದನ್ನು ನಾವು ಬ್ರೀಫಾಗಿ ಒಂದು ಓವರ್ವ್ಯೂ ಮಾಡ್ಕೊಳ್ಳೋದಾದರೆ ಫಸ್ಟ್ ಯಾವುದ್ರ ಮೇಲೆ ನೋಡಿದ್ವಿ ನಾವು ಫಸ್ಟ್ ಕ್ರಿಮಿನಲ್ ಕಾನ್ಸ್ಪಿರಸಿಯ ಬಗ್ಗೆ ನೋಡಿದ್ವಿ ಅದು ಯಾವ ಸೆಕ್ಷನಲ್ಲಿ ಬಂದಿತ್ತು ಸೆಕ್ಷನ್ ಒನ್ ಟ್ವೆಂಟಿ ಏನಲ್ಲಿ ಬಂದಿತ್ತು ಐ ಪಿ ಸಿಯಲ್ಲಿ ಕ್ರಿಮಿನಲ್ ಕಾನ್ಸ್ಪಿರಸಿ ಡೆಫಿನೇಷನ್ನ ಕೊಡಲಾಗಿದೆ ಇದರ ಕರೆಸ್ಪಾಂಡಿಂಗ್ ಸೆಕ್ಷನ್ನು ಸಿಕ್ಸ್ಟಿ ಒನ್ ಆಗುತ್ತೆ ಐ ಬಿ ಎನ್ ಎಸ್ ಅಲ್ಲಿ ನೆಕ್ಸ್ಟ್ ನಾವು ಒಫೆನ್ಸಸ್ ಅಗೇನ್ಸ್ಟ್ ಸ್ಟೇಟ್ ನೋಡಿದ್ವಿ ಅಫೆನ್ಸಸ್ ರಾಜ್ಯದ ವಿರುದ್ಧ ಒಂದು ದೇಶದ ವಿರುದ್ಧ ಆಗುವಂಥ ಅಪರಾಧಗಳ ಬಗ್ಗೆ ನೋಡಿದ್ವಿ ಅದರಲ್ಲಿ ನಾವು ಮೂರು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದ್ವಿ ಒಂದು ಯಾವುದಾಗಿತ್ತು ಸೆಕ್ಷನ್ ಒನ್ ಟ್ವೆಂಟಿ ಒನ್ ಯುದ್ಧವನ್ನು ಸಾರುವಂಥದ್ದು ನಮ್ಮ ಸರ್ಕಾರದ ವಿರುದ್ಧ ಯುದ್ಧವನ್ನು ಸಾರುವಂಥದ್ದು ಸೆಕ್ಷನ್ ಒನ್ ಟ್ವೆಂಟಿ ಒನ್ನಲ್ಲಿ ಕೊಡಲಾಗಿತ್ತು ಒನ್ ಟ್ವೆಂಟಿ ಫೋರ್ ಎ ಸೆಡಿಷನ್ ಬಗ್ಗೆ ಸಡಿಷನಿನ ಡೆಫಿನಿಷನ್ ಕೊಡ್ತಾ ಇತ್ತು ಮತ್ತು ಪ್ರಿಪರೇಷನಿಗೆ ಪ್ರಿಪರೇಷನ್ ಯಾವ ಅಫೆನ್ಸಸ್ ಪ್ರಿಪರೇಷನ್ ಮಾಡಿಕೊಂಡ್ರೂ ಸಹ ಪನಿಷಬಲ್ ಆಗಿರುತ್ತೆ ಅನ್ನೋದು ಸೆಕ್ಷನ್ ಒನ್ ಟ್ವೆಂಟಿ ಟೂ ಅಲ್ಲಿ ಬಂತು ಮತ್ತು ಒನ್ ಟ್ವೆಂಟಿ ಸಿಕ್ಸ್ ಮತ್ತು ತ್ರೀ ನೈಂಟಿ ನೈನಲ್ಲಿ ಬಂತು ಈ ಸೆ ಇದು ಡಕೌಟಿಗೆ ಸಂಬಂಧಪಟ್ಟಿರೋ ಸೆಕ್ಷನ್ನು ಒನ್ ಟ್ವೆಂಟಿ ಸಿಕ್ಸ್ ಲೂಟಿ ಮಾಡುವಂಥದ್ದು ಬೇರೆ ರಾಷ್ಟ್ರಗಳಲ್ಲಿ ಲೂಟಿ ಮಾಡುವಂಥದ್ದಕ್ಕೆ ಪ್ರಿಪರೇಷನ್ ಮಾಡ್ಕೊಳ್ಳೋದು ಸೆಕ್ಷನ್ ಒನ್ ಟ್ವೆಂಟಿ ಟು ಯಾವುದ್ರ ಮೇಲೆ ಇತ್ತು ಸೆಕ್ಷನ್ ಒನ್ ಟ್ವೆಂಟಿ ಟು ಆಮ್ಸನ್ನು ಕಲೆಕ್ಟ್ ಮಾಡಿಟ್ಕೊಳ್ಳಿರೋ ಯುದ್ಧ ಮಾಡಲಿಕ್ಕೋಸ್ಕರ ಆಮ್ಸನ್ನು ಸಂಗ್ರಹಿಸಿಟ್ಕೊಳ್ಳುವಂಥ ಸೆಕ್ಷನ್ಗಳಾಗಿತ್ತು ನೆಕ್ಸ್ಟ್ ಯಾವುದು ಬಂತು ಇದರ ಕರೆಸ್ಪಾಂಡಿಂಗ್ ಸೆಕ್ಷನನ್ನು ತಿಳ್ಕೊಂಡು ಹೋಗೋಣ ಸೆಕ್ಷನ್ ಒನ್ ಟ್ವೆಂಟಿ ಒನ್ನಿಗೆ ಸೆಕ್ಷನ್ ಒನ್ ಫೋರ್ಟಿ ಸೆವೆನ್ ಆಗುತ್ತೆ ಬಿ ಎನ್ ಅಲ್ಲಿ ಒನ್ ಟ್ವೆಂಟಿ ಫೋರ್ ಎಯನ್ನು ಈಗ ಈಗ ಯಾವ ಸೆಕ್ಷನ್ ಇಲ್ಲ ಅದು ಡಿಲೀಟ್ ಮಾಡಿದ್ದಾರೆ ಇದಕ್ಕೆ ಒನ್ ಟ್ವೆಂಟಿ ಟೂಗೆ ಯಾವುದಾಗತ್ತೆ ಒನ್ ಫಾರ್ಟಿ ನೈನ್ ಒನ್ ಟ್ವೆಂಟಿ ಸಿಕ್ಸಿಗೆ ಒನ್ ಫಿಫ್ಟಿ ಫೋರ್ ಆಗುತ್ತೆ ಮತ್ತು ತ್ರೀ ನೈಂಟಿ ನೈನಿಗೆ ತ್ರೀ ಹಂಡ್ರೆಡ್ ಆ್ಯಂಡ್ ಟೆನ್ ಕ್ಲಾಸ್ ಫೋರಲ್ಲಿ ಇದರ ಪ್ರಿಪರೇಷನಿಗೆ ಪನಿಷ್ಮೆಂಟನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ಯಾವುದು ಬಂತು ನೆಕ್ಸ್ಟು ನಾವು ಐದು ಕ್ವಶನ್ಸ್ಗಳನ್ನು ನೋಡಿದ್ವಿ ಯಾವುದರ ಮೇಲೆ ಪಬ್ಲಿಕ್ ಟ್ರಾಂಕ್ವಿಲಿಟಿ ವಿರುದ್ಧ ಆಗುವಂಥ ಒಫೆನ್ಸಸ್ಗಳ ಮೇಲೆ ನಾವು ಐದು ಕ್ವಶನ್ಸ್ಗಳನ್ನು ನೋಡಿದ್ವಿ ಒಂದು ಯಾವುದಾಗಿತ್ತು ಅನ್ಲಾಫುಲ್ ಅಸೆಂಬ್ಲಿಯ ಡೆಫಿನಿಷನನ್ನು ನೋಡಿದ್ವಿ ಅದು ಸೆಕ್ಷನ್ ಒನ್ ಫೋರ್ಟಿ ಒನ್ನಲ್ಲಿ ಬಂತು ನೆಕ್ಸ್ಟ್ ಜಾಯ್ನಿಂಗ್ ಅನ್ಲಾಫುಲ್ ಅಸೆಂಬ್ಲಿ ಯಾರ ಹತ್ರ ಡೆಡ್ಲಿ ವೆಪನ್ಸ್ ಇರುತ್ತೋ ಅವರು ಅನ್ಲಾಫುಲ್ ಅಸೆಂಬ್ಲಿನ ಜಾಯ್ನ್ ಆಗುವಂಥ ಸೆಕ್ಷನ್ ಅದು ಸೆಕ್ಷನ್ ಒನ್ ಫೋರ್ಟಿ ಫೋರ್ ನೆಕ್ಸ್ಟ್ ರೈಟಿಂಗ್ ಮಾಡಿದ ರೈಟಿಂಗ್ ಅಂದರೆ ಏನು ಅನ್ನೋ ಡೆಫಿನೇಷನ್ ಸೆಕ್ಷನ್ ಒನ್ ಫೋರ್ಟಿ ಸಿಕ್ಸಲ್ಲಿ ಬಂತು ನೆಕ್ಸ್ಟ್ ಪ್ರೊವೊಕೇಶನ್ ಕೊಡೋದು ವಾಂಟನ್ಲಿ ಗಿವಿಂಗ್ ಪ್ರೊ ಪ್ರೊ ಪ್ರೊವೊಕೇಶನ್ ಯಾವುದರಲ್ಲಿ ಬರುತ್ತೆ ಸೆಕ್ಷನ್ ಒನ್ ಫೋ ಫಿಫ್ಟಿ ತ್ರೀಯಲ್ಲಿ ಬರುತ್ತೆ ನೆಕ್ಸ್ಟ್ ಇಂಪ್ಯೂಟೇಷನ್ ಆ್ಯಂಡ್ ಅಸರ್ಷನ್ಸ್ ಈ ಡಿಸ್ಹಾರ್ಮನಿ ಬೇರೆ ಬೇರೆ ಕಮ್ಯುನಿಟಿ ಮಧ್ಯದಲ್ಲಿ ಡಿಸ್ಹಾರ್ಮನಿ ಮಾಡುವಂಥ ಹೇಳಿಕೆಗಳನ್ನು ಕೊಡುವಂಥದ್ದು ಸೆಕ್ಷನ್ ಒನ್ ಫಿಫ್ಟಿ ತ್ರೀ ಬಿ ಯಲ್ಲಿ ಬಂತು ಮತ್ತು ನೆಕ್ಸ್ಟ್ ಐದು ಕ್ವಶನ್ಸ್ಗಳನ್ನು ನೋಡಿದ್ವಿ ಸೆಕ್ಷನ್ ಒನ್ ಫಿಫ್ಟಿ ನೈನ್ ಅಫ್ರೆ ಬಗ್ಗೆ ಹೇಳ್ತಾ ಇತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಹೊಡೆದಾಟ ಮಾಡಿಕೊಳ್ಳುವಂಥ ಸೆಕ್ಷನ್ ಬಗ್ಗೆ ಇದು ಹೇಳುತ್ತೆ ಸೆಕ್ಷನ್ ಒನ್ ಫಿಫ್ಟಿ ನೈನ್ ಬರುವಾಗ ಅದರ ಬಿ ಎನ್ ಎಸ್ ಅಲ್ಲಿ ಸೆಕ್ಷನ್ ಒನ್ ನೈಂಟಿ ಫೋರ್ ಆಗುತ್ತೆ ಈ ಇಂಪ್ಯೂಟೇಷನ್ಸ್ ಅಜರ್ಷನ್ಸಿಗೆ ಸೆಕ್ಷನ್ ಒನ್ ನೈಂಟಿ ಸೆವೆನ್ ಒನ್ ಫಿಫ್ಟಿ ತ್ರೀ ಯಾವುದ್ರ ಬಗ್ಗೆ ವಾಂಟನ್ಲಿ ಗಿವಿಂಗ್ ಪ್ರೊವೊಕೇಷನಿಗೆ ಸೆಕ್ಷನ್ ಒನ್ ನೈಂಟಿ ಟೂ ಆಗುತ್ತೆ ಮತ್ತು ಸೆಕ್ಷನ್ ಒನ್ ಫೋರ್ಟಿ ಸಿಕ್ಸಿಗೆ ಒನ್ ಫೋರ್ಟಿ ಸಿಕ್ಸ್ ಯಾವುದ್ರ ಬಗ್ಗೆ ಹೇಳ್ತಿತ್ತು ರೈಟಿಂಗಿನ ಡೆಫಿನೇಷನ್ ಕೊಡ್ತಾ ಇತ್ತು ಅದು ಸೆಕ್ಷನ್ ಒನ್ ನೈಂಟಿ ಒನ್ ಆಗುತ್ತೆ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಯಾವುದ್ರ ಬಗ್ಗೆ ಹೇಳ್ತಾ ಇತ್ತು ಒನ್ ಫಾರ್ಟಿ ಫೋರ್ ಡೆಡ್ಲಿ ವೆಪನ್ಸ್ ಯಾರ ಹತ್ರ ಇರುತ್ತೋ ಅವರು ಅನ್ಲಾಫುಲ್ ಅಸೆಂಬ್ಲಿಯನ್ನು ಜಾಯ್ನ್ ಆಗಿದ್ದಕ್ಕೆ ಪನಿಷ್ಮೆಂಟ್ ಕೊಡೋದ್ರ ಬಗ್ಗೆ ಹೇಳ್ತಾ ಇತ್ತು ಅದು ಸೆಕ್ಷನ್ ಒನ್ ಏಯ್ಟಿ ನೈನ್ ಆಗುತ್ತೆ ಕ್ಲಾಸ್ ಫೋರ್ ಅನ್ಲಾಫುಲ್ ಅಸೆಂಬ್ಲಿಯ ಡೆಫಿನೇಷನನ್ನು ಕೂಡ ಬಿ ಎನ್ ಎಸ್ ಅಲ್ಲಿ ಸೆಕ್ಷನ್ ಒನ್ ಏಯ್ಟಿ ನೈನಲ್ಲಿ ಕೊಟ್ಟಿದ್ದಾರೆ ಅದು ಕ್ಲಾಸ್ ಒನ್ ಆಗಿರುತ್ತೆ ಸೊ ಇದಿಷ್ಟು ಸೆಕ್ಷನ್ಸ್ಗಳನ್ನು ನಾವು ಇವತ್ತು ನೋಡಿದ್ವಿ ಮುಂದಿನ ಭಾಗದಲ್ಲಿ ಇದರ ನೆಕ್ಸ್ಟ್ ಸೆಕ್ಷನ್ಸ್ಗಳನ್ನು ನಾನು ತಗೊಂಡು ಬರ್ತೇನೆ ಅಂತ ಹೇಳ್ತಾ ಇವತ್ತು ಇವತ್ತಿನ ಸೆಷನನ್ನು ಮುಗಿಸ್ತಾ ಇದ್ದೇನೆ ನೀವೇನಾದರೂ ಅಭಿಜ್ನಲ್ ಹೌಸಿರೀಸ್ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಇದರಲ್ಲಿ ಲಾಫ್ ಲಾಗೆ ಸಂಬಂಧಪಟ್ಟ ಎಲ್ಲ ಕಂಟೆಂಟ್ಸ್ಗಳು ನಿಮಗೆ ಅಪ್ಡೇಟ್ಸ್ಗಳು ಸಿಗ್ತಾ ಇರಬೇಕು ಅಂದರೆ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೇನೆ ಮತ್ತು ಅಭಿಜ್ನಲ್ ಹೌಸಿರೀಸ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿಲ್ಲ ಅಂದರೆ ಇದನ್ನು ದಯವಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ನಿಮಗೆ ಜುಡಿಷರಿಗೆ ಬೇಕಾಗಿರುವಂಥ ಕಂಟೆಂಟ್ಸ್ಗಳು ಈ ಆ್ಯಪ್ನಲ್ಲಿ ಸಿಗುತ್ತೆ ಮತ್ತು ಯಾವುದೇ ಲಾ ಸ್ಟೂಡೆಂಟ್ಸ್ ಆಗಿರ್ಬೋದು ಅವರಿಗೆ ಯಾವುದಾದ್ರೂ ಸಬ್ಜೆಕ್ಟ್ಸ್ ಅನ್ನ ಸರಿಯಾಗಿ ಡೀಟೇಲ್ ಆಗಿ ತಿಳ್ಕೊಳ್ಬೇಕಂತ ಇದ್ದರೆ ಇದರಲ್ಲಿ ಬೇರೆ ರೆಕಾರ್ಡೆಡ್ ಕ್ಲಾಸಸ್ಗಳು ಸಿಗುತ್ತೆ ಲೈವ್ ಕ್ಲಾಸಸ್ಗಳು ಸಿಗುತ್ತೆ ಫಿಸಿಕಲ್ ಬುಕ್ಸ್ ಸಹ ಸಿಗುತ್ತೆ ಅಂತ ಹೇಳ್ತಾ ನಿಮಗೆ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನನ್ನು ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು